ಇನ್ನು ದಿಢೀರ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ತೆಲಂಗಾಣದ ಮಾಜಿ ಸಿಎಂ ಕೆಸಿಆರ್. ನಿನ್ನೆ ರಾತ್ರಿ ಹೈದರಾಬಾದ್ನ ಯಶೋಧ ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಲಾಗಿದೆ. ಫಾರ್ಮ್ ಹೌಸ್ನಲ್ಲಿ ಜಾರಿ ಬಿದ್ದ ಹಿನ್ನೆಲೆಯಲ್ಲಿ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಓಕೆ, ಆಸ್ಪತ್ರೆಗೆ ದಾಖಲಾಗಿದ್ದಾರೆ ತೆಲಂಗಾಣದ ಮಾಜಿ ಸಿಎಂ ಕೆಸಿಆರ್ ಅವರು. ನಿನ್ನೆ ರಾತ್ರಿ ಹೈದರಾಬಾದ್ನ ಯಶೋಧ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗಿದೆ. ಕಾರಣ ಇಷ್ಟೇ, ಫಾರ್ಮ್ ಹೌಸ್ನಲ್ಲಿ ಜಾರಿ ಬಿದ್ದಿದ್ದಾರೆ ಅವರು. ಯರವಳ್ಳಿಯ ಫಾರ್ಮ್ ಹೌಸ್ನಲ್ಲಿ ಕೆ ಚಂದ್ರಶೇಖರ ರಾವ್ ಅವರಿದ್ದರು, ಆದರೆ ಅವರು ಜಾರಿ ಬಿದ್ದಂಥ ಹಿನ್ನೆಲೆಯಲ್ಲಿ ಸೊಂಟದ ಬಳಿ ಮುರಿತವಾಗಿದೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಎಡಭಾಗದ ಸೊಂಟದ ಬಳಿ ಮುರಿತವಾಗಿದೆ ಅನ್ನುವಂಥದ್ದು. ಕೆಸಿಆರ್ ಎಡಗಾಲಿಗೂ ಸಹ ಈ ಸಂದರ್ಭದಲ್ಲಿ ಗಾಯಗಳಾಗಿದೆ. ಆದರೆ ಕೆಸಿಆರ್ ಅವರು ಆರೋಗ್ಯವಾಗಿದ್ದಾರೆ ಅನ್ನುವ ಮಾಹಿತಿಯನ್ನು ಕುಟುಂಬ ವರ್ಗದವರು ಕೊಡ್ತಾ ಇದ್ದಾರೆ. ಯಶೋಧ ಆಸ್ಪತ್ರೆಯಲ್ಲಿ ಕೆಸಿಆರ್ ಅವರಿಗೆ ಟ್ರೀಟ್ಮೆಂಟ್ ಮುಂದುವರಿತಾ ಇದೆ. ಒಂದು ಕಡೆ ತೆಲಂಗಾಣದಲ್ಲಿ ಅಧಿಕಾರವನ್ನು ಕಳ್ಕೊಂಡಿರ್ತಕ್ಕಂಥ ನೋವಿನಲ್ಲಿ ಕೆ ಚಂದ್ರಶೇಖರ ರಾವ್ ಅವರಿದ್ದಾರೆ. ಯಾಕಂದರೆ ಎರಡು ಬಾರಿ ತೆಲಂಗಾಣ ರಾಜ್ಯ ಯಾವಾಗ ಸ್ಥಾಪನೆಯಾಯಿತೋ, ಉದಯವಾಯಿತೋ, ಅಲ್ಲಿಂದ ಮೊನ್ನೆವರೆಗೂ ಸಹ ತೆಲಂಗಾಣದ ಮುಖ್ಯಮಂತ್ರಿಯಾಗಿದ್ದಂಥವರು. ಎರಡು ಬಾರಿ ಕಂಟಿನ್ಯೂಯಸ್ ಆಗಿ ಎರಡು ಅವಧಿಗೆ ಮುಖ್ಯಮಂತ್ರಿಯಾಗಿದ್ದಂಥ ಚಂದ್ರಶೇಖರ ರಾವ್ ಅವರು ಬದಲಾದಂಥ ರಾಜಕೀಯ ಸನ್ನಿವೇಶಗಳು ಮತ್ತು ಆಡಳಿತ ವಿರೋಧಿ ಅಲೆಯ ಹಿನ್ನೆಲೆಯಲ್ಲಿ ಮತ್ತು ನಡೆದಂಥ ಚುನಾವಣೆಯಲ್ಲಿ ಕೆ ಚಂದ್ರಶೇಖರ ಅವರು ಸೋತಿದ್ದಾರೆ ಮತ್ತು ಅಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಮತ್ತು ನಿನ್ನೆ ತೆಲಂಗಾಣದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸಹ ಕಾಂಗ್ರೆಸ್ ಪಕ್ಷ ಸ್ವೀಕಾರವನ್ನು ಮಾಡಿದೆ. ಇದರ ನಡುವೆ ಈಗ ಚಂದ್ರಶೇಖರ ರಾವ್ ಅವರು ಸಹ ಎಲ್ಲ ಒಂದು ಕಡೆ ಅವರಿಗೆ ಒಂದು ರೀತಿಗೆ ಆತ್ಮಸ್ಥೈರ್ಯ ಕಡಿಮೆಯಾಗಿದೆಯಾ, ಅವರು ಸಹಜವಾಗಿ ಅವ್ರಿಗೂ ಇತ್ತು, ಮನಸ್ಸಲ್ಲಿತ್ತು, ನಾನು ನೆಕ್ಸ್ಟ್ ಮುಖ್ಯಮಂತ್ರಿ ಮೂರನೇ ಬಾರಿಗೂ ಸಹ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸ್ತೀನಿ ಅಂತ, ಆದರೆ ಏನೋ ಗೊತ್ತಿಲ್ಲ, ಪಾಪ ರೇವಂತ್ ರೆಡ್ಡಿ ಅವರು ಅವರನ್ನು ಸೋಲಿಸ್ಬಿಟ್ಟಿದ್ದಾರೆ. ಸೊ ಅದು ಒಂದು ಕಡೆ ನೋವು. ಮತ್ತೊಂದು ಕಡೆ ಚಂದ್ರಶೇಖರ ರಾವ್ ಅವರು ಅವರ ಆರೋಗ್ಯ ಆಗಾಗ ಇದೇ ರೀತಿಯಾಗಿ ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ. ತೆಲಂಗಾಣ ಹೋರಾಟದ ಸಂದರ್ಭದಲ್ಲಿ, ಪ್ರತ್ಯೇಕ ರಾಜ್ಯದ ಹೋರಾಟದ ಸಂದರ್ಭದಲ್ಲಿ ಇದೇ ರೀತಿಗೆ ಬೆಡ್ ಮೇಲೆ ಮಲಗಿದ್ದಂಥ ಒಂದಷ್ಟು ದೃಶ್ಯಗಳನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬಹುದು. ಈಗ ಮತ್ತೆ ಅವರು ಜಾರಿ ಬಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ.